ನಮಸ್ಕಾರ, ಗುಡ್ ಈವ್ನಿಂಗ್. ಇವತ್ತು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಡಿಸೆಂಬರ್ 31ಗೆ ನ್ಯೂ ಇಯರ್ ಫಂಕ್ಷನ್ಗೆ ಹೋಗತ್ತೇವೆ ಎಲ್ಲರೂ ಜೊತೇಲಿ. ಶ್ರೇಯಸ್ ಕೂಡ ಇಲ್ಲಿದ್ದಾನು, ಚಿಂಟೂ ಮುಂದೆ ಕೂತ್ಕೊಂಡಾನು ಅವರಪ್ಪ ಜೊತೆ. ಸೊ ಪಟ ಪಟ ಅಂತ ಎಲ್ಲರೂ ರೆಡಿಯಾಗಿ ಹೋದ್ವಿ, ಯಾಕಂದರೆ ಕೊರೋನಾ ಬಂದಾಗಿಂದ ಕಡೆ ಹೋಗೇ ಇರಲಿಲ್ಲ, ಫಂಕ್ಷನ್ನೇ ಆಗಿರಲಿಲ್ಲ, ತುಂಬ ಮಿಸ್ ಮಾಡ್ಕೊಳತ್ತಿದ್ವಿ ಎಲ್ಲರೂ. ಸೊ ಸ್ಪೆಷಲ್ ಫಂಕ್ಷನ್ಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೊಂಟೇನಿ. ಪ್ರತಿ ವರ್ಷ ಎಲ್ಲ ಫ್ರೆಂಡ್ಸು ಸೇರ್ತಿದ್ವಿ, ಒಂಥರ ಒಳ್ಳೆ ಮಜಾ ಅಂತ ಹೇಳ್ಬೋದು. ಈ ಕೊರೋನಾ ಎಲ್ಲ ಬಂದಮೇಲೆ ಫಂಕ್ಷನ್ ಕೂಡ ಕ್ಯಾನ್ಸಲ್ ಆಗಿತ್ತು, ಈ ವರ್ಷ ಇಟ್ಟರು. ಮತ್ತೆ ಕೊರೋನಾ ಶುರು ಆಗತ್ತಿತ್ತು, ನನಗೆ ಎಲ್ಲಿ ಮತ್ತೆ ಕ್ಯಾನ್ಸಲ್ ಆಗ್ಬೋದೇನೋ ಅನ್ನೋ ಡೌಟ್ ಇತ್ತು. ಸೊ ಇವತ್ತು ಒಂದು ಒಳ್ಳೆ ಗ್ರ್ಯಾಂಡ್ ಫಂಕ್ಷನ್ ಇಟ್ಟಿರ್ತಾರೋ, ಎಲ್ಲರೂ ನನ್ನ ಫ್ರೆಂಡ್ಸ್ ಕೂಡ ಸಿಗ್ತಾರೆ ಇವತ್ತು, ಖುಷಿ ಆಗತ್ತೈತೆ ಅಂತ ಹೇಳ್ಬೋದು. ಹಂಗೆ ಇಲ್ಲಿ ಎಂಟ್ರಿ ಆದ ತಕ್ಷಣ ನೋಡಿರಿ ಎಷ್ಟು ಚೆಂದ ಡೆಕೋರೇಷನ್ ಮಾಡ್ಯಾರು, ಲೈಟಿಂಗ್ಸ್ದು ಫುಲ್ ಎಲ್ಲ ಕಡೆ ನೋಡಿದ್ರು ಲೈಟಿಂಗ್ಸು. ಅರಮನೆ ಸೈಡ್ ನಾವು ಲೈಟಿಂಗ್ಸ್ ನೋಡೋಕೆ ಹೋದಾಗೂ ಇದೇ ಥರ ನೈಟ್ ಟೈಮ್ ಲೈಟಿಂಗ್ಸ್ ಹಾಕಿರ್ತಾರೋ ಅದೇ ಥರ ಅನ್ಸತ್ತಿತ್ತು, ಸೇಮು ಜಗ್ಮಗ ಅನ್ನತ್ತಿತ್ತು. ಹಂಗೆ ಊಟನೂ ಅಲ್ಲೇ ಇತ್ತು. ಸೊ ನೋಡ್ರಿ, ಪೂರಿ, ಜಿಲೇಬಿ, ಗೋಬಿ ಮಂಚೂರಿ, ಪಲಾವ್, ಆಮೇಲೆ ರೈಸ್ ಮತ್ತು ಸಾಂಬಾರ್ ಎಲ್ಲ ಇತ್ತು, ಎ ಟು ಝೆಡ್. ನಾವು ಇಷ್ಟೇ ತಿಂದ್ವಿ, ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಇದೇ ಜಾಸ್ತಿ ಆಗೋಯಿತ್ತು. ಗೋಬಿ ಮಂಚೂರಿ ನನಗೆ ಇಷ್ಟ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊಂಬಿಟ್ಟಿದ್ನಿ, ಇಷ್ಟು ಖಾಲಿ ಮಾಡೋಷ್ಟೊತ್ತಿಗೆ ಫುಲ್ ಆಗ್ಬಿಡ್ತು ಹೊಟ್ಟೆ. ಹಂಗೆ ಈ ಕಡೆ ಆಲ್ರೆಡಿ ಸ್ಟೇಜ್ ಮೇಲೆ ಡಾನ್ಸು, ಸಿಂಗಿಂಗು ಎಲ್ಲ ಶುರು ಆಗಿತ್ತು. ನಾವು ಊಟ ಮುಗಿಸ್ಕೊಂಡು ಆ ಕಡೆ ಹೋಗಬೇಕು ಅಂತ ಬೇಗ ಬೇಗ ಊಟ ಮಾಡತ್ತಿದ್ವಿ. ಮತ್ತು ವೆಜ್ಜು ನಾನ್ ವೆಜ್ಜು ಬೇರೆ ಬೇರೆ ಇತ್ತು. ಹಂಗೆ ಚಿಂಟು ಕೂಡ ಅವ್ನ ಫ್ರೆಂಡ್ ಸಿಕ್ಕಿದ್ದ, ಅವ್ನ ಜೊತೆ ಆಟ ಆಡಿ ಸುಸ್ತಾಗಿ ಕೂತ್ಕೊಂಡಾನ ನೋಡ್ರಿ ಈಗ ಆಲ್ರೆಡಿ. ಮತ್ತು ಜೊತೆಗೆ ಏನಂದ್ರೆ ಅಲ್ಲಿ ಬೆಳಕಿಗೆ ಕಿವಿ ಒಳಗೆ ಹುಳ ಹೋಯಿತು ಅಂತ ಅನ್ನತ್ತಿದ್ದ, ಅದನ್ನೇ ಸಮಾಧಾನ ಮಾಡತ್ತಿದ್ವಿ. ಅವಂಗೆ ಅದೊಂದು ಟೆನ್ಷನ್ ಆಗಿತ್ತು, ಇಲ್ಲ ಹೋಗಿಲ್ಲ ಅಂತ ಹೇಳತ್ತಿದ್ವಿ. ಸುತ್ತಮುತ್ತ ನೋಡ್ರಿ ಅಷ್ಟೊಂದು ಜನ ಬಂದರು. ಈ ಸೈಡೆಲ್ಲ ವೆಜ್ಜು ಊಟ, ಇನ್ನೊಂದು ಸೈಡು ನಾನ್ ವೆಜ್ ಊಟ ಇತ್ತು. ಎಲ್ಲಿ ನೋಡಿದ್ರು ಲೈಟಿಂಗ್ಸು. ಹಂಗೆ ನನ್ನ ಫ್ರೆಂಡ್ ಅಶ್ವಿನಿ ಕೂಡ ಸಿಕ್ಕಿದ್ಲು, ಇಬ್ಬರು ಓಡಾಡತ್ತಿದ್ವಿ ಅಲ್ಲಿ ಇಲ್ಲಿ. ಹೊಸ ವರ್ಷದ ಶುಭಾಶಯ. And also we have superpower Prison on electric guitar. And we have one more female vocalist. Hey,
ನಾನು ಅಶ್ವಿನಿ ಫೋಟೋ ತೆಗೆಸ್ಕೋಬೇಕು ಅಂತ ಹುಡ್ಕಾಡತ್ತಿದ್ದು ಪ್ಲೇಸು, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿರ್ಬೋದು ಬ್ಯಾಕ್ ಸೈಡ್ ಬರೀ ಲೈಟ್ ಬರತ್ತಿತ್ತು, ಮುಖ ಕ್ಲಿಯರ್ ಆಗಿ ಬರ್ತಾ ಇರಲಿಲ್ಲ. ನಿಮ್ಮ ಮನೆಯವ್ರಿಗೆ ಇವತ್ತು ನೈಟ್ ಪಾರ್ಟಿ ಜೋರು ಇರ್ಬೋದಲ್ಲ? ನಮ್ಮ ಮನೆಯವ್ರು ನನ್ನ ಜೋಡಿ ಅಶ್ವಿನಿ ಅದ ನೋಡ್ರಿ, ಈಗ ಒಂದು ಸ್ವಲ್ಪ ಸೌಂಡ್ ಕಮ್ಮಿ ಐತಿ, ಇಬ್ಬರು ಮಾತಾಡತ್ತೇವೆ, ಸೌಂಡ ಕೇಳವಲ್ ತೆಗಿತ್ತು, ಅಷ್ಟು ಜೋರು ಏನಾದ್ರು ಮಾತಾಡಿದ ಕೇಳ್ದಂಗೆ ಸೌಂಡ್ ಬರತ್ತಿತ್ತು. ಸಣ್ಣ ಪುಟ್ಟ ಕ್ಲಿಪ್ ತೊಗೊಳತ್ತೀನಿ, ಭಾಳ ರಶ್ ಐತಿ. You are so fast paced to be ready to jump and dance. ಹಂಗೆ ನಾವೆಲ್ಲರೂ ಮುಂಚೆ ಕ್ವಾರ್ಟರ್ಸ್ ಒಳಗೆ ಇದ್ವಿ, ಈಗ ರೇರ್ ಆಗಿ ಸಿಗೋದು ಈ ಥರ ಫಂಕ್ಷನ್ ಒಳಗೆ. ಸೊ ಎಲ್ಲರೂ ಸಿಕ್ಕೇವಿ ಅಂತೇಳಿ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಳತ್ತಿದ್ವಿ. ಈಗ ಎಲ್ಲರೂ ಒಂದೊಂದು ಕಡೆ ಹೋಗಿರೋದ್ರಿಂದ ಈ ಥರ ಫಂಕ್ಷನ್ ಇದ್ದಾಗಷ್ಟೇ ಸಿಗೋದು, ಇನ್ನು ಯಾವಾಗೂ ಸಿಗೋದಿಲ್ಲ. ಮುಂಚೆ ಎಲ್ಲ ಹೊರಗಡೆ ವಾಕ್ ಎಲ್ಲ ಹೋದಾಗಂತೂ ಡೈಲಿ ರೆಗ್ಯುಲರ್ ಆಗಿ ಸಿಗ್ತಾಯಿದ್ವಿ ಎಲ್ಲರೂ. ಸೊ ಎಲ್ಲರೂ ಒಂದು ಸ್ವೀಟ್ ಮೆಮ್ರಿಗೋಸ್ಕರ ಫೋಟೋ ತೆಗೆಸ್ಕೊಳಕತ್ತಿದ್ವಿ. ಅದೆಲ್ಲ ಮಿಸ್ ಮಾಡ್ಕೋತೀವಿ ನಿಜವಾಗ್ಲೂ, ಅದನ್ನೆಲ್ಲ ಮಾತಾಡತ್ತಿದ್ವಿ ನಾವು ಮುಂಚೆ. ಇಲ್ಲಿದ್ದಾಗಲೇ ಚಲೋ ಇತ್ತು ಅಂಥೇಳಿ, ಇದೇ ಲೈಫ್ ಬೆಸ್ಟ್ ಅಂತೇಳಿ. ನಾನು ಅಶ್ವಿನಿ ಇಲ್ಲಿ ಫ್ರಂಟ್ ಸೈಡ್ ಬಂದಿದ್ವಿ ಸ್ಟೇಜ್ ಹತ್ರ. ಎಲ್ಲರೂ ಕುಣಿತಾ ಇದ್ರು, ಲೇಡೀಸು, ಜೆಂಟ್ಸು, ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ನಾವು ಜಸ್ಟ್ ಹಂಗೆ ನಿಂತ್ಕೊಂಡು ನೋಡತ್ತಿದ್ವಿ. ಅಶ್ವಿನಿ ಫುಲ್ ಚಳಿಗೆ ಫುಲ್ ಎಲ್ಲ ಕವರ್ ಮಾಡ್ಕೊಂಬಿಟ್ಟಿದ್ರು ತಲೆನ, ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಲಾಸ್ಟ್ ಈ ಸೌಂಡ್ಗೆ ಮತ್ತು ಚಳಿಗೆ ನನಗೂ ತಲೆನೋವು ಶುರು ಆಗಿತ್ತು, ಯಾಕಂದರೆ ನಾವು ಮನೆಯೊಳಗೆ ಇದ್ದು ಇದ್ದು ಅಭ್ಯಾಸ ಇಷ್ಟು ಸೌಂಡ್ ಯಾವಾಗೂ ಕೇಳಿರೋದಿಲ್ಲ. ಫುಲ್ ಸೌಂಡು, ಅದನ್ನೇ ಹೇಳತ್ತಿದ್ದು ನಾನು ಲಾಸ್ಟ್ ಫುಲ್ ತಲೆನೋವು ಬರತ್ತದ ನನಗಂತೇಳಿ. ಮತ್ತು ಅಷ್ಟು ಎಂಜಾಯ್ ಮಾಡತ್ತಿದ್ದೆ ಎಲ್ಲರೂ. ಜೊತೆಗೆ ಏನಂದರೆ 12 ಗಂಟೆವರೆಗೂ ನಾವು ಇರಲೇಬಾರ್ದು, ಮನೆಗೆ ಹೋಗಬೇಕು ಒಂದು 10-11 ಗಂಟೆಗೆ ಊಟ ಮಾಡಿ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ಒಂಥರ ಇಲ್ಲಿ ಬಂದಮೇಲೆ ಮನೆಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಸ್ವಲ್ಪ ಲೇಟೇ ಆಯಿತು. Oh, hi.